ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಥೈರಾಯ್ಡ್ ಇದು ನಮ್ಮ ಗಂಟಲಿನ ಮಧ್ಯಭಾಗದಲ್ಲಿ ಇರುತ್ತದೆ, ಒಂದು ಚಿಟ್ಟೆ ಆಕಾರದಲ್ಲಿರುತ್ತೆ. ಥೈರಾಯ್ಡ್ ಬಂದಿರೋರು ತೂಕ ಕಡಿಮೆ ಮಾಡಿಕೊಳ್ಳಬೇಕು. ಸರಿಯಾದ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದರಿಂದ ನಮ್ಮ ಶರೀರದಲ್ಲಿ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡದೇ ಇರುವುದಕ್ಕಾಗಿ ಈ ಥೈರಾಯ್ಡ್ ಬರುತ್ತದೆ. ಏಕೆಂದರೆ ಈ ಥೈರಾಯ್ಡ್ನ ಗ್ಲ್ಯಾಂಡ್ನಲ್ಲಿ ಶರೀರ ಮಧ್ಯಭಾಗದಲ್ಲಿ ಇರುತ್ತೆ. ಈ ಗ್ಲ್ಯಾಂಡ್ ಅನ್ನೋದು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದು ನಮ್ಮ ಶರೀರದಲ್ಲಿ ಜೀವಕ್ರಿಯೆ ರೇಟ್ನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದೇ ಥೈರಾಯ್ಡ್ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮೂಲವಾಗಿ ನಮ್ಮ ಜೀವಕ್ರಿಯೆ ಸರಿಯಾಗಿ ನಡೆಯದೆ ನಮ್ಮ ಜೀವಕ್ಕೆ ಬೇಕಾದಷ್ಟು ಶಕ್ತಿ ಒದಗಿಸೋದಿಲ್ಲ. ಇದನ್ನೇ ನಾವು ಥೈರಾಯ್ಡ್ ಅಥವಾ ಥೈರಾಯ್ಡಿಸಮ್ ಎನ್ನುತ್ತೇವೆ. ಅಂದರೆ ಥೈರಾಯ್ಡ್ನಲ್ಲಿ ಎರಡು ವಿಧ ಇದೆ. ಥೈರಾಯ್ಡ್ ಗ್ರಂಥಿ, ಇದು ಹಾರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಮಾಡುತ್ತದೆ, ಅದನ್ನು ನಾವು ಹೈಪೋಥೈರಾಯ್ಡ್ ಎನ್ನುತ್ತೇವೆ. ಇದರಿಂದಲೇ ಬಹಳಷ್ಟು ಜನ ಬಾಧೆ ಪಡ್ತಾ ಇದ್ದಾರೆ. ಅದು ಹೆಚ್ಚಾಗಿ ಸ್ತ್ರೀಯರಲ್ಲೇ ಕಂಡುಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದರಿಂದ ಹೆಚ್ಚಾಗಿ ಸುಸ್ತಾಗೋದು, ಶರೀರದಲ್ಲಿ ಶಕ್ತಿನೇ ಕಡಿಮೆ ಆಗಿದೆ ಅನಿಸೋದು, ಹಾಗೆ ಚಳಿ ಹೆಚ್ಚಾಗಿ ಅನಿಸುವುದು, ಹಾಗೆ ಹೊಟ್ಟೆ ಹಸಿವೆ ಆಗದಂತೆ ಇರುವುದು, ಕೂದಲು ಉದುರುವುದು, ಹೆಚ್ಚಾಗಿ ಬೆವರುವುದು, ಇದೆಲ್ಲ ಕಾಣಿಸಿಕೊಳ್ಳುತ್ತೆ. ಸರಿಯಾದ ಆಹಾರ ಪದಾರ್ಥ ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆ ಕಡಿಮೆಯಾಗುತ್ತದೆ ಅಂತಲೇ ಹೇಳ್ಬೋದು. ಅದು ಯಾವುದು ತೋರಿಸ್ಕೊಡ್ತೀನಿ, ಬನ್ನಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ಕೇಳ್ಕೊಳ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಒಂದು ಬಟ್ಲನ್ನ ಬಿಸಿ ಇಟ್ಕೋಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀರು ಬಿಸಿ ಆದಮೇಲೆ 2 ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಂಡು ಚೆನ್ನಾಗಿ ಮಳಸ್ಕೊಳ್ಳಿ. ಧನಿಯಾ ಕಾಳಿನಲ್ಲಿ ವಿಟಮಿನ್ಸ್, ಮಿನರಲ್ಸ್ ತುಂಬ ಹೆಚ್ಚಾಗಿದೆ, ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ಹಾರ್ಮೋನ್ ರೆಗ್ಯುಲೇಟ್ ಕೂಡ ಮಾಡುತ್ತೆ. ಹಾಗೆ ಚೆನ್ನಾಗಿ ಸೋಸ್ಕೊಳ್ಳಿ ಮಳಸಿದಾದಮೇಲೆ. ಇದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳೋದ್ರಿಂದ ಹೈಪೋಥೈರಾಯ್ಡಿಸಮ್ ತುಂಬ ಬೇಗನೆ ಕಡಿಮೆ ಆಗುತ್ತೆ, ಹಾಗೆ ಹೆಚ್ಚಾಗಿರುವ ತೂಕ ಕೂಡ ಕಡಿಮೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಎರಡನೇ ರೆಮಿಡಿ, ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜನ ಚೆನ್ನಾಗಿ ಒಂದು ಪ್ಯಾನಲ್ಲಿ ಹುರ್ಕೋಬಿಟ್ಟು ಅದನ್ನು ಪೌಡ್ರು ಮಾಡಿಟ್ಕೊಳ್ಳಿ. ಪೌಡ್ರು ಮಾಡ್ಕೋಬಿಟ್ಟು 1 ಗ್ಲಾಸ್ ಬಿಸಿ ನೀರಿಗೆ ಡೈಲಿ ಬೆಳಗ್ಗೆ ಟೈಮು 1 ಸ್ಪೂನ್ ಹಾಕ್ಕೊಂಡು ತೊಗೊಳ್ಳೋದ್ರಿಂದ ಇದು ಕೂಡ ಬೇಗ ಥೈರಾಯ್ಡಿಸಮ್ನ ಕಡಿಮೆ ಮಾಡುತ್ತೆ. ಆದರೆ 2ರಲ್ಲಿ 1 ಮಾತ್ರ ಫಾಲೋ ಮಾಡಿ. ಥೈರಾಯ್ಡ್ ಇರೋರು ಹಸಿ ತರಕಾರಿ ತಿನ್ನೋದನ್ನು ಕಡಿಮೆ ಮಾಡಬೇಕು, ಹಾಗೆ ಹೈರನ್ ಹೆಚ್ಚಾಗಿರುವ ಫುಡ್ನ ತೆಗೆದುಕೊಳ್ಬೇಕು. ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ, ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ, ಹಾಗೆ ಹೊಸಬ್ರು ಯಾರೇ ನೋಡ್ತಿದ್ರೆ ವೀಡಿಯೋ ಕೇಳ್ಕೊಂತಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.